ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ, ಆಮೇಲೆ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರದ ಬಗ್ಗೆ ಚರ್ಚಿಸಿದ್ದೇವೆ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಇಲ್ಲಿ ಎ ಅಂದರೆ ಮೊದಲ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅಂದರೆ ಪದಗಳ ಸಂಖ್ಯೆ. ಅದೇ ರೀತಿಯಾಗಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎ ಎನ್, ಅಥವಾ ಕೆಲವೊಮ್ಮೆ ಎ ಎನ್ ನ ಬದಲು ಎಲ್ ಅಂತಲೂ ಸೂಚಿಸ್ತಾರೆ. ಇಲ್ಲಿ ಎ ಅಂದರೆ ಮೊದಲ ಪದ, ಎ ಎನ್ ಅಂದರೆ ಕೊನೆಯ ಪದ. ಇದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಉದಾಹರಣೆಗಳನ್ನು ಚರ್ಚಿಸೋಣ. ಉದಾಹರಣೆ ಗಮನಿಸಿ, ಮೊತ್ತ ಕಂಡುಹಿಡಿಯಿರಿ. 34, 32, 30, ಅದೇ ರೀತಿಯಾಗಿ ಮುಂದುವರಿಯುತ್ತದೆ. ಕೊನೆಯ ಪದ 10. ಇಷ್ಟು ಪದಗಳ ಮೊತ್ತವನ್ನು ನಾವೇನು ಮಾಡಬೇಕೀಗ ಕಂಡುಹಿಡಿಯಬೇಕು. ಯಾವ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿಯಬಹುದು? ಸರಿಯಾಗಿ ಗಮನಿಸಿ, ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿ ಯಾವುದೋ ಅಲ್ಲವೋ ಅಂತ ಫಸ್ಟಿಗೆ ನೋಡಬೇಕು. ಹೇಗೆ ನೋಡುವಂಥದ್ದು? ಅನುಕ್ರಮ ಪದಗಳ ವ್ಯತ್ಯಾಸ ಗಮನಿಸಿ. 32 ಮೈನಸ್ 34, ಉತ್ತರ ಮೈನಸ್ 2. 30 ಮೈನಸ್ 32, ಉತ್ತರ ಮೈನಸ್ 2. ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿರುವುದರಿಂದ ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿಯಾಗಿದೆ. ಹಾಗಾದರೆ ಪ್ರಶ್ನೆ ಏನೀಗ? ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತುಂಟು. ಈಗ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದು? ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ನೋಡಿ, ಇದು ಮೊತ್ತ ಕಂಡುಹಿಡಿಯುವಂಥ ಸೂತ್ರ. ಎ ಅಂದ್ರೇನು? ಮೊದಲ ಪದ. ಡಿ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ. ಅದು ಗೊತ್ತುಂಟೀಗ. ಹಾಗಾದರೆ ಎನ್ ಅಂದ್ರೇನು? ಪದಗಳ ಸಂಖ್ಯೆ. ಈ ಸಂಖ್ಯಾಪಟ್ಟಿಯಲ್ಲಿರುವಂಥ ಪದಗಳ ಸಂಖ್ಯೆ ಎಷ್ಟು ಅದು ಗೊತ್ತಿಲ್ಲ ನಮಗೆ. ಹಾಗಾದ್ರೆ ನಾವೇನು ಮಾಡಬೇಕೀಗ? ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಈ ಸಂಖ್ಯಾಪಟ್ಟಿಯಲ್ಲಿರುವಂಥ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು, ಅಂದರೆ ಎನ್ನಿನ ಬೆಲೆಯನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯುವಂಥದ್ದು? ಸರಿಯಾಗಿ ಗಮನಿಸಿ, ಸಾಮಾನ್ಯವಾಗಿ ಇದು ಎ ಒನ್, ಇದು ಎ ಟು, ಇದು ಎ ತ್ರೀ, ಅದೇ ರೀತಿಯಾಗಿ ಕೊನೆಯ ಪದ ಎ ಎನ್. ಹಾಗಾದರೆ ನಾವೀಗ ಎನ್ ಕಂಡುಹಿಡಿಯಬಹುದು. ನೋಡಿ, ಎ ಸಮ 34, ಡಿ ಸಮ 32 ಮೈನಸ್ 34, ಉತ್ತರ ಮೈನಸ್ 2. ಇದು ಎ ಎನ್. ಎ ಎನ್ ಅಂದರೆ ಅರ್ಥ ಏನು? ಅದು ಕೊನೆಯ ಪದ. ಸೊ ಎ ಎನ್ ಸಮ 10. ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಎನ್, ಅಥವಾ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಈಗಾಗಲೇ ಸೂತ್ರ ಯಾವುದು? ಪದಗಳ ಸಂಖ್ಯೆ. ಎ ಎನ್ ಕೊಟ್ಟಿದ್ದಾಗ ಸೂತ್ರ ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೀವು ಕಲ್ತಿದ್ದೀರಿ ಸೂತ್ರವನ್ನು. ಈಗ ಎ ಎನ್ ಬೆಲೆಯನ್ನು ಆದೇಶಿಸಿ. 10 ಸಮ ಎ ಅಂದರೆ 34 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಯ ಬೆಲೆ ಮೈನಸ್ 2. ಈಗ ಸಂಕ್ಷೇಪಿಸಿ, 10 ಸಮ 34 ಪ್ಲಸ್ ಇಂಟು ಮೈನಸ್, ಇದರಿಂದ ಗುಣಿಸಬೇಕೀಗ, ಮೈನಸ್ 2 ಎನ್. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2. ಈಗ ಸಂಕ್ಷೇಪಿಸಿ, 10 ಸಮ 34 ಪ್ಲಸ್ 2 ಅದು 36 ಮೈನಸ್ 2 ಎನ್. ಈಗ ಸ್ಥಿರ ಸಂಖ್ಯೆ ಉಂಟು ಇಲ್ಲಿ 36, ಇದನ್ನು ಈ ಕಡೆ ತನ್ನಿ. 10 ಮೈನಸ್ 36 ಸಮ ಮೈನಸ್ 2 ಎನ್. 10 36 ಕಳೀರಿ ದೊಡ್ಡ ಸಂಖ್ಯೆ ಚಿಹ್ನೆ, ಮೈನಸ್ ಮೈನಸ್ 26 ಸಮ ಮೈನಸ್ 2 ಎನ್. ನಮಗೆ ಯಾವುದು ಬೇಕೀಗ? ಪದಗಳ ಸಂಖ್ಯೆ, ಎನ್ನಿನ ಬೆಲೆ ಬೇಕು. ಆದ್ದರಿಂದ ಎನ್ ಸಮ ಮೈನಸ್ 26 ಭಾಗಿಸು ಮೈನಸ್ 2. ಎನ್ ಸಮ ಎಷ್ಟಾಯಿತು? 2 ಒಂದು ಸಲ, 2 13 ಸಲ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಎನ್ ಸಮ 13. ಇದರ ಅರ್ಥ ಏನು? ಹಾಗಾದರೆ ಈ ಸಂಖ್ಯಾಪಟ್ಟಿಯಲ್ಲಿ ನಾವು ಇದೇ ರೀತಿಯಾಗಿ ಬರೀತಾ ಮುಂದಕ್ಕೆ ಹೋದಾಗ ಒಟ್ಟು ಎಷ್ಟು ಪದಗಳು ಇರ್ತದೆ? ಇದರಲ್ಲಿ 13 ಪದಗಳಿರ್ತದೆ. ನಮ್ಮ ಪ್ರಶ್ನೆ ಏನೀಗ? ಮೊತ್ತ ಕಂಡುಹಿಡಿಯಿರಿ.
ನಾವೀಗ ಮೊತ್ತವನ್ನು ಕಂಡುಹಿಡಿಯಬೇಕು. ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತುಂಟು, ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಬೆಲೆಯನ್ನು ಆದೇಶಿಸಿ ಎಸ್ ಎನ್, ಎಸ್ ಎನ್ ಅಂದರೆ ಹದಿಮೂರು ಪದಗಳ ಮೊತ್ತ, ಎನ್ ಹದಿಮೂರು ಭಾಗಿಸಿ ಎರಡು ಇಂಟು ಎರಡು ಗುಣಿಸು ಎ. ಎ ಅಂದರೆ ಮೊದಲ ಪದ, ಮೊದಲ ಪದದ ಬೆಲೆ ಗೊತ್ತುಂಟು, ಅದು ಮೂವತ್ತ ನಾಲ್ಕು ಪ್ಲಸ್ ಎನ್, ಎನ್ ಅಂದರೆ ಹದಿಮೂರು ಮೈನಸ್ ಒಂದು ಇಂಟು ಡಿ ಎ ಬೆಲೆ ಅದು ಗೊತ್ತುಂಟು ಮೈನಸ್ ಎರಡು. ಈಗ ಸಂಕ್ಷೇಪಿಸಿ, ಹದಿಮೂರು ಭಾಗಿಸಿ ಎರಡು ಎಂಟು, ಮೂವತ್ತ ನಾಲ್ಕು ಗುಣಿಸು ಎರಡು ಅರವತ್ತ ಎಂಟು ಪ್ಲಸ್ ಹದಿಮೂರು ಮೈನಸ್ ಒಂದು ಹನ್ನೆರಡು ಇಂಟು ಮೈನಸ್ ಎರಡು ಸಮ ಹದಿಮೂರು ಭಾಗಿಸಿ ಎರಡು ಎಂಟು ಅರವತ್ತ ಎಂಟು. ಸಂಕ್ಷೇಪಿಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಗುಣಿಸಿ ಎರಡು ಇಪ್ಪತ್ತ ನಾಲ್ಕು. ಅರವತ್ತೆಂಟರಿಂದ ಇಪ್ಪತ್ತ ನಾಲ್ಕನ್ನು ಕಳೆಯಿರಿ, ಉತ್ತರ ನಲವತ್ತ ನಾಲ್ಕು. ಎರಡು ಒಂದು ಸಲ, ಎರಡು ಇಪ್ಪತ್ತ ಎರಡು ಸಲ, ಹದಿಮೂರು ಗುಣಿಸು ಇಪ್ಪತ್ತ ಎರಡು, ಇದನ್ನು ಗುಣಿಸಿ ಬರೀರಿ. ಹದಿಮೂರು ಎರಡು ಇಪ್ಪತ್ತ ಆರು, ಎರಡು ಉಳಿತು. ಹದಿಮೂರು ಎರಡು ಇಪ್ಪತ್ತಾರು ಪ್ಲಸ್ ಎರಡು ಇಪ್ಪತ್ತ ಎಂಟು, ಇದು ಎಸ್ ಹದಿಮೂರು. ಹದಿಮೂರು ಪದಗಳ ಮೊತ್ತ ಅಂದರೆ ಈ ಕೊಟ್ಟಿರುವಂಥ ಸಂಖ್ಯಾಪಟ್ಟಿಯ ಪದಗಳ ಮೊತ್ತ ಎಷ್ಟಾಗಿರುತ್ತದೆ? ಇನ್ನೂರ ಎಂಬತ್ತ ಆರು. ಇದು ಮೊತ್ತವನ್ನು ಕಂಡುಹಿಡಿಯುವಂಥ ಒಂದು ವಿಧಾನ. ಇನ್ನೊಂದು ವಿಧಾನದ ಮೂಲಕ ಕೂಡ ನಾವೇನು ಮಾಡಬಹುದು, ಮೊತ್ತವನ್ನು ಕಂಡುಹಿಡಿಯಬಹುದು. ಹೇಗೆ? ಇಲ್ಲಿ ಗಮನಿಸಿ, ಪದಗಳ ಸಂಖ್ಯೆ ಗೊತ್ತುಂಟು ಹದಿಮೂರು, ಮೊದಲ ಪದ ಗೊತ್ತುಂಟು ಮೂವತ್ತ ನಾಲ್ಕು, ಕೊನೆಯ ಪದ ಗೊತ್ತುಂಟು ಹತ್ತು. ಅಥವಾ ಇನ್ನೊಂದು ವಿಧಾನದಲ್ಲಿ ಮೊತ್ತವನ್ನು ಕಂಡುಹಿಡಿಯಬಹುದು, ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎ ಪ್ಲಸ್ ಎ ಎನ್. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ, ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ನೋಡಿ, ಇದು ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎ ಪ್ಲಸ್ ಎ ಎನ್. ಎನ್ ಅಂದರೆ ಏನು? ಪದಗಳ ಸಂಖ್ಯೆ. ಎ ಮೊದಲ ಪದ, ಎ ಎನ್ ಅದು ಕೊನೆಯ ಪದ. ಹಾಗಾದರೆ ಎಸ್ ಎನ್ ಪದಗಳ ಸಂಖ್ಯೆ ಹದಿಮೂರು, ಹದಿಮೂರು ಭಾಗಿಸಿ ಎರಡು ಇಂಟು ಎ, ಎ ಅಂದರೆ ಮೊದಲ ಪದ ಮೂವತ್ತ ನಾಲ್ಕು ಪ್ಲಸ್ ಎ ಎನ್, ಎ ಎನ್ ಅಂದರೆ ಕೊನೆಯ ಪದ, ಕೊನೆಯ ಪದ ಹತ್ತು. ಸಂಕ್ಷೇಪಿಸಿ, ಹದಿಮೂರು ಭಾಗಿಸಿ ಎರಡು ಇಂಟು ಮೂವತ್ತ ನಾಲ್ಕು ಪ್ಲಸ್ ಹತ್ತು ನಲವತ್ತ ನಾಲ್ಕು ಭಾಗಿಸಿ ಎರಡು ಇಪ್ಪತ್ತ ಎರಡು ಸಲ, ಉತ್ತರ ಶಾಯಿತು ಹದಿಮೂರು ಗುಣಿಸು ಇಪ್ಪತ್ತ ಎರಡು, ಹದಿಮೂರು ಎರಡು ಇಪ್ಪತ್ತ ಆರು, ಎರಡು ಉಳಿತು ಇಪ್ಪತ್ತಾರು ಎರಡು ಇಪ್ಪತ್ತ ಎಂಟು. ನೋಡಿ, ಇದು ಎಸ್ ಹದಿಮೂರು ಅಂದರೆ ಹದಿಮೂರು ಪದಗಳ ಮೊತ್ತ, ಅಥವಾ ಕೊಟ್ಟಿರುವಂಥ ಸಂಖ್ಯಾಪಟ್ಟಿಯ ಪದಗಳ ಮೊತ್ತ ಎಷ್ಟಾಗಿರ್ತದೆ? ಇನ್ನೂರ ಎಂಬತ್ತ ಆರು. ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಪದಗಳ ಸಂಖ್ಯೆ ಕಂಡುಹಿಡಿಯಬೇಕು. ಆ ನಂತರ ಈ ಎರಡು ಸೂತ್ರದಲ್ಲಿ ಯಾವುದಾದ್ರೂ ಒಂದು ಸೂತ್ರವನ್ನು ಹಾಕ್ಕೊಂಡು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಈ ಪ್ರಶ್ನೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಇದೇ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡಿ. ಟೆಕ್ಸ್ಟ್ ಪುಸ್ತಕದಲ್ಲಿ ಈ ರೀತಿಯ ಲೆಕ್ಕಗಳುಂಟು. ಯಾವ ಸೂತ್ರವನ್ನು ಹಾಕ್ಕೊಳ್ಬೇಕು? ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಬಂದಾಗ ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಸೂತ್ರ ಹಾಕ್ಕೊಳ್ಬೇಕು. ಮೊತ್ತ ಕಂಡುಹಿಡಿಯಿರಿ ಅಂತ ಬಂದಾಗ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿದ್ದಾಗ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎ ಪ್ಲಸ್ ಎ ಎನ್ ಸೂತ್ರ, ಅಥವಾ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ, ಈ ಸೂತ್ರದ ಮುಖಾಂತರವೂ ಮೊತ್ತವನ್ನು ಕಂಡುಹಿಡಿಯಬಹುದು. ಮುಂದಿನ ಉದಾಹರಣೆ, ಇಪ್ಪತ್ತ ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಮುಂದುವರಿಯುತ್ತದೆ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಎಪ್ಪತ್ತ ಎಂಟು ಆಗಿದೆ? ಸರಿಯಾಗಿ ಗಮನಿಸಿ, ಪರೀಕ್ಷಾ ದೃಷ್ಟಿಯಿಂದ ಈ ರೀತಿಯ ಪ್ರಶ್ನೆಗಳು ಇಂಪಾರ್ಟೆಂಟ್, ಅಭ್ಯಾಸ ಮಾಡಿಕೊಳ್ಳಿ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗಿದೆ? ಈ ಸಂಖ್ಯಾಪಟ್ಟಿ ಆಲ್ರೆಡಿ ಸಮಾಂತರ ಶ್ರೇಣಿಯಲ್ಲಿ ಉಂಟು, ಅವರೇ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗಿದೆ? ಹಾಗಾದರೆ ನಾವು ಯಾವುದನ್ನು ಕಂಡುಹಿಡಿಯಬೇಕೀಗ? ಪದಗಳ ಸಂಖ್ಯೆ ಅಥವಾ ಎನ್ ಅನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲಿಗೆ ಎ ಸಮ ಇಪ್ಪತ್ತ ನಾಲ್ಕು, ಡಿ ಸಮ ಸಾಮಾನ್ಯ ವ್ಯತ್ಯಾಸ ಇಪ್ಪತ್ತ ಒಂದು ಮೈನಸ್ ಇಪ್ಪತ್ತ ನಾಲ್ಕು, ಕಳೆಯಿರಿ ಮೈನಸ್ ಮೂರು. ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗಿದೆ? ಮೊತ್ತವನ್ನು ಸೂಚಿಸುವಂಥದ್ದು ನಿಮ್ಗೆ ಗೊತ್ತುಂಟು, ಎಸ್ ಎನ್, ಎಸ್ ಎನ್ ಸಮ ಎಪ್ಪತ್ತ ಎಂಟು.
ಎಷ್ಟು ಪದಗಳು, ಪದಗಳ ಮೊತ್ತ ನಾವು ಕಂಡುಹಿಡಿಬೇಕಾಗಿರೋದು ಯಾವುದೀಗ ಎನ್ ಅಂದರೆ ಅಥವಾ ಎನ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಸೂತ್ರ ಯಾವುದು? ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಬೆಲೆಯನ್ನು ಆದೇಶಿಸಿ ಎಸ್ ಎನ್, ಎಸ್ ಎನ್ ಬೆಲೆ 78 ಸಮ ಎನ್, ಎನ್ನಿನ ಬೆಲೆ ಗೊತ್ತಿಲ್ಲ ನಾವು ಕಂಡುಹಿಡಿಬೇಕು, ಎನ್ ಭಾಗಿಸಿ ಎರಡು ಇಂಟು ಎರಡು ಗುಣಿಸು ಎ, ಮೊದಲ ಪದ 24 ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಎ ಬೆಲೆ ಮೈನಸ್ 3. ಈಗ ಸಂಕ್ಷೇಪಿಸಿ 78 ಎನ್ ಭಾಗಿಸಿ ಎರಡು ಇಂಟು 24 ಗುಣಿಸು ಎರಡು 48 ಪ್ಲಸ್ ಇಂಟು ಗುಣಿಸಬೇಕು ಮೈನಸ್ 3 ಇಂಟು ಎನ್ ಮೈನಸ್ 3 ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ 3. ಇಲ್ಲಿ ಭಾಗಿಸು ಎರಡು ಇದ್ದದ್ದು ಎಡಬದಿಗೆ ತನ್ನಿ, ಆವಾಗ ಗುಣಿಸು ಆಯಿತು 78 ಗುಣಿಸು ಎರಡು ಸಮ ಎನ್ ಇಂಟು ಸಜಾತೀಯ ಪದಗಳು 48 ಪ್ಲಸ್ 3 ಕೂಡಿಸ್ಬೋದು 51 ಮೈನಸ್ 3 ಎನ್. ಸರಿಯಾಗಿ ಗಮನಿಸಿ, 78 ಗುಣಿಸು ಎರಡು ಗುಣಿಸಿ 156 ಸಮ ಎನ್ ಇಂಟು 51 ಮೈನಸ್ 3 ಎನ್ ಗುಣಿಸ್ಬೋದು 51 ಇಂಟು ಎನ್ 51 ಎನ್ ಮೈನಸ್ 3 ಎನ್ ಇಂಟು ಎನ್ 3 ಎನ್ ಸ್ಕ್ವೇರ್. 156 ಸಮ 51 ಎನ್ ಮೈನಸ್ 3 ಎನ್ ಸ್ಕ್ವೇರ್. ಈಗ ನಾವೇನು ಮಾಡಬೇಕೀಗ? ಆದರ್ಶ ರೂಪದಲ್ಲಿ ಬರ್ಕೊಳ್ಬೇಕು. ಎಲ್ಲ ಪದವನ್ನು ಎಡಬದಿಗೆ ತನ್ನಿ. 156 ಪ್ಲಸ್ 51 ಸಮ ಚಿಹ್ನೆ ಈ ಕಡೆ ಬರುವಾಗ ಮೈನಸ್ 51 ಎನ್, ಮೈನಸ್ 3 ಎನ್ ಸ್ಕ್ವೇರ್ ಈಚೆ ಬರುವಾಗ ಪ್ಲಸ್ 3 ಎನ್ ಸ್ಕ್ವೇರ್ ಸಮ, ಈಗ ಬಲಬದಿಯಲ್ಲಿ ಉಳಿದಿರುವಂಥ ಪದಗಳು 0 ಸಮ 0 ಆಯಿತು. ಒಂದು ಸಲ ಗಮನಿಸಿ, ಘಾತ ಎನ್ನಿನ ಘಾತ 2, ಎನ್ನಿನ ಘಾತ 1, ಎನ್ನಿನ ಘಾತ ಎಷ್ಟಾಗಿದೆ? ಇಲ್ಲಿ 0 ಆಗಿದೆ. ಘಾತಗಳ ಇಳಿಕೆ ರೂಪದಲ್ಲಿ ಬರೆಯೋಣ. ಘಾತಗಳ ಇಳಿಕೆ ರೂಪದಲ್ಲಿ ಬರೆದಾಗ ಏನೈತೆ? ಈಗ 3 ಎನ್ ಸ್ಕ್ವೇರ್ ಮೈನಸ್ 51 ಎನ್ ಪ್ಲಸ್ 156 ಸಮ 0. ಇದೀಗ ಆದರ್ಶ ರೂಪಕ್ಕೆ ಬಂತು. ಯಾವುದು ಆದರ್ಶ ರೂಪ? ಯಾವುದು? ವರ್ಗ ಸಮೀಕರಣ ಸಮ 0 ಅಂತ ಬಂದಿರುವುದರಿಂದ ಇದು ಸಮೀಕರಣ. ಘಾತ 2 ಇರುವುದರಿಂದ ಇದು ವರ್ಗ ಸಮೀಕರಣ. ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0. ಹಾಗಾದರೆ ಕೊಟ್ಟಿರುವ ಪದವನ್ನು ನಾವೇನು ಮಾಡಿದ್ದೇವೆ? ಈಗ ಘಾತಗಳ ಇಳಿಕೆ ರೂಪ ಅಥವಾ ಆದರ್ಶ ರೂಪದಲ್ಲಿ ಬರೆದಿದ್ದೇವೆ. ಒಂದು ಸಲ ಸಹಗುಣಕವನ್ನು ಗಮನಿಸಿ, 3 ಎನ್ ಸ್ಕ್ವೇರ್ 51 ಎನ್ 156. ಸಾಮಾನ್ಯ ಪದ ಇಲ್ಲಿ 3. ಹಾಗಾದರೆ ಈ ಸಮೀಕರಣಕ್ಕೆ 3 ಭಾಗಿಸಿ. 3 ಭಾಗಿಸಿದಾಗ ಎನ್ ಸ್ಕ್ವೇರ್ ಮೈನಸ್ 17 ಎನ್ ಪ್ಲಸ್ 3 5 ಸಲ 15 3 2 ಸಮ ಏನಾಯಿತು? 0 ಆಯಿತು. ಸ್ವಲ್ಪ ಸಂಕ್ಷಿಪ್ತ ರೂಪಗೊಳಿಸಾಯಿತು. ಎನ್ ಸ್ಕ್ವೇರ್ ಮೈನಸ್ 17 ಎನ್ ಪ್ಲಸ್ 52 ಸಮ 0. ಇದು ಕೂಡ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0 ರೂಪದಲ್ಲಿ ಉಂಟು. ನಮ್ಮ ಪ್ರಶ್ನೆ ಏನೀಗ? ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು, ಎನ್ನಿನ ಬೆಲೆಯನ್ನು ಕಂಡುಹಿಡಿಯಬೇಕು. ಎನ್ ಸ್ಕ್ವೇರ್ ಮೈನಸ್ 17 ಎನ್ ಪ್ಲಸ್ 52 ಸಮ 0. ಈ ರೀತಿಯ ಎನ್ ಸ್ಕ್ವೇರ್ ಮೈನಸ್ 17 ಎನ್ ಪ್ಲಸ್ 52 ಇದು ಒಂದು ತ್ರಿಪದೋಕ್ತಿ. ಸಮ 0 ಅಂತ ಬಂದರೆ ಸಮೀಕರಣ ಆಯಿತು. ಈ ತ್ರಿಪದೋಕ್ತಿಯನ್ನು ಅಪವರ್ತಿಸುವಂಥ ವಿಧಾನವನ್ನು 8 ತರಗತಿ ಮತ್ತು 9 ತರಗತಿಯಲ್ಲಿ ಕಲ್ತಿದ್ದೀರಿ. ಇನ್ನೊಮ್ಮೆ ವಿವರಿಸ್ತಾ ಇದ್ದೇನೆ. ಎನ್ ಸ್ಕ್ವೇರ್ ಮೈನಸ್ 17 ಎನ್ ಪ್ಲಸ್ 52 ಸಮ 0. ಇದನ್ನು ಅಪವರ್ತಿಸುವಂಥದ್ದು ಮಧ್ಯದ ಪದವನ್ನು ವಿಭಜಿಸಬೇಕು. ಮಧ್ಯದ ಪದ ಇಲ್ಲಿ ಮೈನಸ್ 17 ಎನ್, ಮೊದಲ ಪದ ಎನ್ ಸ್ಕ್ವೇರ್, ಕೊನೆಯ ಪದ 52. ನೋಡಿ, ಮೊದಲ ಪದ ಎನ್ ಸ್ಕ್ವೇರ್ ಗುಣಿಸು ಕೊನೆಯ ಪದ 52 ಗುಣಲಬ್ಧ 52 ಎನ್ ಸ್ಕ್ವೇರ್ ಆಯಿತು. ಇದನ್ನು ವಿಭಜಿಸಿ ಬರೀಬೇಕು. ವಿಭಜಿಸಿ ಬರೆಯುವಾಗ ಮೊತ್ತ ಮೈನಸ್ 17 ಎನ್ ಬರಬೇಕು, ಗುಣಲಬ್ಧ 52 ಎನ್ ಸ್ಕ್ವೇರ್ ಬರಬೇಕು. ಅಂಥ ಎರಡು ಸಂಖ್ಯೆಗಳು ಯಾವುದು? ಅಂಥ ಎರಡು ಸಂಖ್ಯೆಗಳು 13, 4.
ಗಮನಿಸಿ, 13 4 ಅಂದರೆ 52, ಎನ್ ಸ್ಕ್ವೇರ್ ಬರಬೇಕಾದ್ರೆ ಎನ್ ಇಂಟು ಎನ್, ಎನ್ ಇಂಟು ಎನ್, ಎನ್ ಸ್ಕ್ವೇರ್. ಈಗ ಚಿಹ್ನೆಯನ್ನು ಗಮನಿಸಿ, ಮೈನಸ್ 17 ಏನು ಬರಬೇಕು, ಆ ಎರಡು ಪದಗಳ ಮೊತ್ತ ಮೈನಸ್ 17 ಬರಬೇಕಾದ್ರೆ ಎರಡೂ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿರಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, 13 ಇಂಟು 4 52, ಎನ್ ಇಂಟು ಎನ್, ಎನ್ ಸ್ಕ್ವೇರ್. ಅವುಗಳ ಮೊತ್ತವನ್ನು ಗಮನಿಸಿ, ಮೈನಸ್ 13 ಎನ್ ಮೈನಸ್ 4 ಎನ್, ಉತ್ತರ ಮೈನಸ್ 17 ಎನ್. ಮಧ್ಯದ ಪದವನ್ನು ಅಪವರ್ತಿಸುವಂಥ ವಿಧಾನ ಅಥವಾ ಅಪವರ್ತನ ವಿಧಾನದಿಂದ ಏನು ಮಾಡುವಂಥದ್ದು, ನಾವೀಗ ಎನ್ನ ಬೆಲೆಯನ್ನು ಕಂಡುಹಿಡಿತಿರುವಂಥದ್ದು. ಈಗ ಮೈನಸ್ 17 ಎನ್ ಇದರ ಬದಲಿಗೆ ನಾವು ಯಾವುದನ್ನು ಬರೀಬೋದು, ಮೈನಸ್ 13 ಎನ್ ಮೈನಸ್ 4 ಎನ್ ಪ್ಲಸ್ 52 ಸಮ 0. ನೋಡಿ, ಈ ರೀತಿಯಾಗಿ ಗಮನಿಸ್ಬೋದು, ಮೈನಸ್ 13 ಎನ್ ಮೈನಸ್ 4 ಎನ್ ಅಂದರೆ ಮೈನಸ್ 17 ಎನ್. ಈಗೇನು ಮಾಡಬೇಕಂತೇಳಿದ್ರೆ, ಎರಡು ಎರಡು ಪದಗಳಿಗೆ ಸಂಬಂಧಿಸಿದಂತೆ ಒಂದು ಗುಂಪನ್ನು ಮಾಡಬೇಕು. ಮೊದಲನೆಯ ಗುಂಪು ಎನ್ ಸ್ಕ್ವೇರ್ ಮೈನಸ್ 13 ಎನ್, 4 ಎನ್ ಮತ್ತು 52 ಇನ್ನೊಂದು ಗುಂಪು. ಇಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಉಂಟಾ, ಎನ್ ಸ್ಕ್ವೇರ್ 13 ಎನ್, ಎನ್ ಎಂಬುದು ಸಾಮಾನ್ಯ ಪದ, ಎನ್ ಅನ್ನು ಹೊರಗೆ ತೆಗೀರಿ, ಎನ್ ಇಂಟು ಆಗೆಷ್ಟು ಉಳಿತು, ಎನ್ ಮೈನಸ್ 13. ಎನ್ ಎಂಬ ಪದವನ್ನು ಸಾಮಾನ್ಯವಾಗಿ ಹೊರಗೆ ತೆಗೆದಿದ್ದೇವೆ, ಆವಾಗ ಎನ್ ಮೈನಸ್ 13 ಉಳಿಯಿತು. ಚಿಹ್ನೆ ಮೈನಸ್. 4 ಮತ್ತು 52 ಸಾಮಾನ್ಯ ಪದ, 4 ಹೊರಗೆ ತೆಗೀರಿ, ಹಾಗೆಷ್ಟು ಉಳಿತು, ಎನ್ ಇಲ್ಲಿ ಪ್ಲಸ್ ಬರಬೇಕು, ಹಾಗೆ ಇಲ್ಲಿ ಚಿಹ್ನೆ ಏನಾಯಿತು, ಮೈನಸ್ 13 ಸಮ 0. ಒಂದು ಸಲ ಗಮನಿಸಿ, ಮೈನಸ್ 4 ಇಂಟು ಎನ್ ಮೈನಸ್ 4 ಎನ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಹಾಗಾಗಿ ಇಲ್ಲಿ ಮೈನಸ್ ಚಿಹ್ನೆ ಹಾಕೊಳ್ಬೇಕಾಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್, 4 ಗುಣಿಸ 13 52. ಇನ್ನೊಮ್ಮೆ ಅಪವರ್ತನವನ್ನು ಗಮನಿಸಿ, ಎನ್ ಮೈನಸ್ 13 ಎನ್ ಮೈನಸ್ 13, ಎನ್ ಮೈನಸ್ 13 ಎಂಬುದು ಸಾಮಾನ್ಯ ಪದ, ಈ ಸಾಮಾನ್ಯ ಪದವನ್ನು ಹೊರಗೆ ತೆಗೀರಿ, ಎನ್ ಮೈನಸ್ 13. ಅವಾಗ ಎಷ್ಟು ಉಳಿತು, ಎನ್ ಮೈನಸ್ 4 ಸಮ 0. ನಮಗೆ ಬೇಕಾಗಿರುವಂಥದ್ದು ಎನ್ನ ಬೆಲೆ. ಈಗ ಈ ಎರಡು ಅಪವರ್ತನಗಳನ್ನು, ಇದು ದ್ವಿಪದ ಇದು ಕೂಡ ದ್ವಿಪದ, ಈ ದ್ವಿಪದಗಳನ್ನು ಸೊನ್ನೆಗೆ ಸಮಾನಗೊಳಿಸೋಣ. ಅವಾಗ ಏನಾಯ್ತು, ಈಗ ಎನ್ ಮೈನಸ್ 13 ಸಮ 0, ಇದು ಮೊದಲನೆಯ ಅಪವರ್ತನ. ಎರಡನೇ ಅಪವರ್ತನ ಅಥವಾ ಎನ್ ಮೈನಸ್ 4 ಸಮ 0, ಇದರಿಂದ ಎನ್ನ ಬೆಲೆಯನ್ನು ಕಂಡುಹಿಡಿಯಬಹುದು. ಮೈನಸ್ 13ನ ಆ ಕಡೆ ಕೊಂಡೋಗಿ, ಎನ್ ಸಮ 13 ಅಥವಾ ಎನ್ ಸಮ 4. ಎನ್ ಅಂದ್ರೇನು, ಪದಗಳ ಸಂಖ್ಯೆ. ಹಾಗಾದರೆ ಪದಗಳ ಸಂಖ್ಯೆ ಎಷ್ಟಾಗಿರಬಹುದು, 13 ಆಗಿರಬಹುದು ಅಥವಾ 4 ಆಗಿರಬಹುದು. ಒಮ್ಮೆ ಪ್ರಶ್ನೆಯನ್ನು ಗಮನಿಸಿ, 24 21 18 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ. ಹಾಗಾದರೆ ಮೊದಲ 4 ಪದಗಳು ಯಾವತ್ತೂ ಎನ್ನ ಬೆಲೆ ಏನಾಗಿರಬೇಕು, ಧನಪೂರ್ಣಾಂಕ ಆಗಿರಬೇಕು. ಇಲ್ಲಿ ಎರಡೂ ಬೆಲೆಗಳು ಒಪ್ಪುವಂಥ ಬೆಲೆಗಳಾಗಿದೆ. ಯಾಕೆ ಹೇಳಿ, ಇದು ಪ್ಲಸ್ 13 ಇದು ಪ್ಲಸ್ 4 ಧನಪೂರ್ಣಾಂಕ ಆಗಿದೆ. ಆದ್ದರಿಂದ ಮೊದಲ 4 ಪದಗಳ ಮೊತ್ತ 78 ಆಗುವಂಥ ಸಾಧ್ಯತೆ ಉಂಟು. ಅಥವಾ ಇನ್ನೊಂದು ಸಾಧ್ಯತೆ, ಮೊದಲ 13 ಪದಗಳ ಮೊತ್ತ ಕೂಡ ಏನಾಗಿರ್ಬೋದು, 78 ಆಗಿರುವಂಥ ಸಾಧ್ಯತೆ ಇದೆ. ಮುಂದಿನ ಉದಾಹರಣೆ, ಮೊದಲ 1000 ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 1000 ಧನಪೂರ್ಣಾಂಕಗಳು, ಇದು ಸಮಾಂತರ ಶ್ರೇಣಿಯಲ್ಲಿ ಉಂಟು, 1, 2, 3 ಅದೇ ರೀತಿಯಾಗಿ ಮುಂದುವರಿಯುತ್ತದೆ 1000 ಪದಗಳವರೆಗೆ. ಇದು ಸಮಾಂತರ ಶ್ರೇಣಿಯಲ್ಲಿ ಉಂಟು, ಇದರ ಮೊತ್ತವನ್ನು ಕಂಡುಹಿಡಿಯಬೇಕು. ಮೊದಲಿಗೆ ನಾವೇನು ಮಾಡಬೇಕಂತೇಳಿದ್ರೆ ಸಂಖ್ಯಾಪಟ್ಟಿಯನ್ನು ಬರೀಬೇಕು. ಎಸ್ ಎನ್ ಸಮ ಮೊದಲ 1000, 1+, 2+, 3+ ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಎಷ್ಟಿರ್ತದೆ, 1000 ಪದಗಳು, ಕೊನೆಯ ಪದ ಕೂಡ 1000 ಆಗಿರುತ್ತದೆ. ಹಾಗಾದರೆ ಎ ಸಮ ಮೊದಲ ಪದ 1, ಡಿ ಸಮ 2-1 = 1. ಹಾಗಾದರೆ ಇದೇನಾಯಿತು, ಎನ್ ಸಮ ಎಷ್ಟು, 1000 ಪದಗಳ ಮೊತ್ತವನ್ನು ನಾವೀಗ ಕಂಡುಹಿಡಿಬೇಕು. ಸೂತ್ರ, ಎಸ್ ಎನ್ ಸಮ ಎನ್ ಭಾಗಿಸು 2 ಇಂಟು 2 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಾಮಾನ್ಯವಾಗಿ ಬಳಕೆಯಾಗುವಂಥ ಸೂತ್ರ. ಎಸ್ ಎನ್ 1000 ಪದಗಳ ಮೊತ್ತ, ಧನಪೂರ್ಣಾಂಕಗಳ ಮೊತ್ತ. ಸೊ ಎನ್ ಎನ್ ಅಂದರೆ 1000/2 × 2 ಎ ಯ ಬೆಲೆ 1 ಪ್ಲಸ್
ಒಂದು ಸಾವಿರ ಮೈನಸ್ ಒಂದು ಇಂಟು ಡಿ ಯ ಬೆಲೆ ಒಂದು. ಈಗ ಸಂಕ್ಷೇಪಿಸಿ ಎರಡು ಒಂದು ಸಲ ಎರಡು ಐನೂರು ಸಲ. ಸೊ ಐನೂರು ಇಂಟು ಎರಡು ಪ್ಲಸ್ ಒಂದು ಸಾವಿರ ಮೈನಸ್ ಒಂದು ಅಂದರೆ ಒಂಬೈನೂರ ತೊಂಬತ್ತ ಒಂಬತ್ತು ಗುಣಿಸು ಒಂದು ಅಂದರೆ ಒಂಬೈನೂರ ತೊಂಬತ್ತ ಒಂಬತ್ತು. ಹಾಗೇನಾಯಿತು ಸಮ ಐನೂರು ಗುಣಿಸು ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಎರಡು ಅಂದರೆ ಸಾವಿರದ ಒಂದು. ಇದನ್ನು ಗುಣಿಸಿ ಬರೀರಿ, ಐನೂರು ಗುಣಿಸು ಒಂದು ಸಾವಿರದ ಒಂದು, ಉತ್ತರ ನೋಡಿ ಇಷ್ಟು ಉತ್ತರ ಬರ್ತದೆ. ಇದು ಮೊದಲ ಒಂದು ಸಾವಿರ ಧನಪೂರ್ಣಾಂಕಗಳ ಮೊದಲ ಒಂದು ಸಾವಿರ ಧನಪೂರ್ಣಾಂಕಗಳ ಮೊತ್ತ ಇಷ್ಟಾಗಿರುತ್ತದೆ. ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಹೇಗೆ ಅಂತೇಳಿದರೆ ಮೊದಲ ಪದ ಗೊತ್ತುಂಟು, ಕೊನೆಯ ಪದ ಗೊತ್ತುಂಟು. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎ ಎನ್ ಅಥವಾ ಎ ಪ್ಲಸ್ ಎಲ್. ಎ ಎನ್ ಅಥವಾ ಎಲ್ ಅಂದರೆ ಕೊನೆಯ ಪದ. ಈಗ ಬೆಲೆಯನ್ನು ಆದೇಶಿಸಿ ಎನ್ ಅಂದರೆ ಒಂದು ಸಾವಿರ ಭಾಗಿಸಿ ಎರಡು ಇಂಟು ಎ ಮೊದಲ ಪದ ಒಂದು ಪ್ಲಸ್ ಎ ಎನ್ ಅಂದರೆ ಒಂದು ಸಾವಿರ ಕೊನೆಯ ಪದ. ಎರಡು ಒಂದು ಸಲ ಎರಡು ಐನೂರು ಸಲ. ಸೊ ಐನೂರು ಇಂಟು ಒಂದು ಸಾವಿರ ಪ್ಲಸ್ ಒಂದು ಒಂದು ಸಾವಿರದ ಒಂದು. ಇದನ್ನು ಗುಣಿಸಿ ಬರೀರಿ, ಇದನ್ನು ಗುಣಿಸಿ ಬರೆದಾಗ ಉತ್ತರ ಎಷ್ಟಾಗಿರ್ತದೆ ನೋಡಿ. ಇದು ನಮಗೆ ಬೇಕಾಗಿರುವಂಥ ಮೊದಲ ಒಂದು ಸಾವಿರ ಪದಗಳ ಮೊತ್ತ ಆಗಿರುತ್ತದೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, ಮೊದಲ ಒಂದು ಸಾವಿರ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಮುಂದಿನ ಉದಾಹರಣೆ, ಮೊದಲ ಎನ್ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೇಮ್ ಪ್ರಶ್ನೆ, ಮೊತ್ತವನ್ನು ಕಂಡುಹಿಡಲಿಕ್ಕಿರುವಂಥದ್ದು ಎಸ್ ಎನ್ ಮೊದಲ ಎನ್ ಧನಪೂರ್ಣಾಂಕಗಳು. ಪದಗಳ ಸಂಖ್ಯೆ ಗೊತ್ತಿಲ್ಲ, ಎನ್ ಧನಪೂರ್ಣಾಂಕಗಳು. ಎಸ್ ಎನ್ ಸಮ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಕೊನೆಯ ಪದ ಅದು ಎನ್ ಆಗಿರಲಿ. ಎನ್ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಆ ಸೂತ್ರವನ್ನು ಹಾಕ್ಬೋದು ಅಥವಾ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಕೂಡ ಹಾಕ್ಬೋದು. ಇಲ್ಲಿ ಎ ಸಮ ಒಂದು ಡಿ ಅಂದರೆ ಒಂದು ಆಗಿರ್ತದೆ. ಕೊನೆಯ ಪದ ಎ ಎನ್ ಸಮ ಎ ಎನ್ ಅಂದರೆ ಎಷ್ಟಾಯಿತು ಎನ್ ಆಯಿತು. ಹಾಗಾದರೆ ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎ ಪ್ಲಸ್ ಎ ಎನ್. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿದ್ದಾಗ ಮೊತ್ತ ಕನ್ನಡ ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸಿ ಎರಡು ಇಂಟು ಎ ಪ್ಲಸ್ ಎ ಎನ್. ಎನ್ ಎನ್ನ ಬೆಲೆ ಗೊತ್ತಿಲ್ಲ, ಎನ್ ಭಾಗಿಸಿ ಎರಡು ಇಂಟು ಎ ಅಂದರೆ ಒಂದು ಪ್ಲಸ್ ಎ ಎನ್. ಎ ಎನ್ ಅಂದರೆ ಕೊನೆಯ ಪದ, ಕೊನೆಯ ಪದ ಎನ್. ಇದನ್ನೇ ಎನ್ ಭಾಗಿಸಿ ಎರಡು ಇಂಟು ಒಂದು ಪ್ಲಸ್ ಎನ್ ಎಂಬುದನ್ನು ಎನ್ ಪ್ಲಸ್ ಒಂದು ಎಂದು ಬರೆಯಬಹುದು. ಹಾಗಾದರೆ ಎಸ್ ಎನ್ ಅಂದರೆ ಎಷ್ಟಾಯಿತು, ಎಸ್ ಎನ್ ಅಂದರೆ ಎನ್ ಭಾಗಿಸಿ ಎರಡು ಇಂಟು ಎನ್ ಪ್ಲಸ್ ಒಂದು. ಸರಿಯಾಗಿ ಗಮನಿಸಿ, ಇದನ್ನು ನಾವೊಂದು ಸೂತ್ರವಾಗಿ ಪರಿಗಣಿಸ್ತೇವೆ. ಯಾಕೆ ಸೂತ್ರ ಇದು? ಮೊದಲ ಎನ್ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಸೂತ್ರವನ್ನು ಯಾವುದನ್ನು ಹಾಕ್ಕೊಳ್ಬೋದು, ಎಸ್ ಎನ್ ಸಮ ಎನ್ ಇಂಟು ಎನ್ ಪ್ಲಸ್ ಒಂದು ಭಾಗಿಸಿ ಎರಡು. ನೋಡಿ ಇದು ಸೂತ್ರದ ರೂಪದಲ್ಲಿ ನಾವು ಪರಿಗಣಿಸ್ತೇವೆ. ಎಸ್ ಎನ್ ಸಮ ಎನ್ ಇಂಟು ಎನ್ ಪ್ಲಸ್ ಒಂದು ಭಾಗಿಸಿ ಎನ್ ಎರಡು. ಎನ್ ಅಂದ್ರೇನು? ಪದಗಳ ಸಂಖ್ಯೆ. ಎಸ್ ಎನ್ ಎನ್ ಪದಗಳ ಸಂಖ್ಯೆ. ಇದು ಯಾವಾಗ ಅಂತೇಳಿದರೆ ಮೊದಲ ಎನ್ ಧನಪೂರ್ಣಾಂಕಗಳು ಒಂದರಿಂದ ಸ್ಟಾರ್ಟ್ ಆಗಿರಬೇಕು. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಈ ಟೈಪ್ನ ಪೂರ್ಣಾಂಕಗಳು ಕೊಟ್ಟಿದ್ದಾಗ, ಧನಪೂರ್ಣಾಂಕಗಳು ಕೊಟ್ಟಿದ್ದಾಗ ಮೊತ್ತ ಕಂಡುಹಿಡಿಯಿರಿ ಅಂತ ಬಂದಾಗ ಸೂತ್ರ ಎಸ್ ಎನ್ ಸಮ ಎನ್ ಇಂಟು ಎನ್ ಪ್ಲಸ್ ಒಂದು ಭಾಗಿಸು ಎರಡು. ಈ ಸೂತ್ರವನ್ನು ಆದೇಶಿಸುವುದರಿಂದ ಮೊತ್ತವನ್ನು ಕಂಡುಹಿಡಿಯಬಹುದು. ಮುಂದಕ್ಕೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಮತ್ತು ಎನ್ ಪದಗಳ ಮೊತ್ತದ ನಡುವಿನ ಸಂಬಂಧ. ಎನ್ನನೇ ಪದ ಅಂದರೆ ಎ ಎನ್ ಮತ್ತು ಎನ್ ಪದಗಳ ಮೊತ್ತ, ಎನ್ ಪದಗಳ ಮೊತ್ತವನ್ನು ಸೂಚಿಸುವಂಥದ್ದು ಎಸ್ ಎನ್. ಎ ಎನ್ ಮತ್ತು ಎಸ್ ಎನ್ಗೆ ಏನಾದರೂ ಸಂಬಂಧ ಉಂಟಾ ಅಂತ ನೋಡೋಣ. ಒಂದು ಎನ್ನನೇ ಪದವನ್ನು ಪರಿಗಣಿಸಿ, ಎ ಎನ್ ಸಮ ಎರಡು ಎನ್ ಮೈನಸ್ ಒಂದು, ಇದು ಎನ್ನನೇ ಪದ ಆಗಿರಲಿ. ಮೊದಲನೇ ಪದ ಎ ಒಂದು ಸಮ ಎರಡು ಇಂಟು ಒಂದು ಮೈನಸ್ ಒಂದು ಸಮ ಎರಡು ಮೈನಸ್ ಒಂದು, ಉತ್ತರ ಎಷ್ಟಾಯಿತು ಒಂದು. ಎರಡನೇ ಪದ ಎ ಟು ಸಮ ಎರಡು ಇಂಟು ಎರಡು
ಮೈನಸ್ ಒಂದು, ಎರಡಿಂಟೆರಡು ನಾಲ್ಕು ಮೈನಸ್ ಒಂದು ಸಮ ಮೂರು. ಅದೇ ರೀತಿಯಾಗಿ ಮೂರನೇ ಪದ ಎ ತ್ರೀ ಸಮ ಎರಡು ಇಂಟು ಮೂರು ಮೈನಸ್ ಒಂದು, ಮೂರು ಇಂಟೆರಡು ಆರು ಮೈನಸ್ ಒಂದು ಸಮ ಐದು. ಎನ್ನನೇ ಪದ ಎರಡು ಎನ್ ಮೈನಸ್ ಒಂದು, ಮೊದಲನೇ ಪದ ಕಂಡುಹಿಡಿದಿದ್ದೇವೆ ಎನ್ ಸಮ ಒಂದು, ಎರಡನೇ ಪದ ಎನ್ ಸಮ ಎರಡು, ಮೂರನೇ ಪದ ಎನ್ ಸಮ ಮೂರು. ಗಮನಿಸಿ, ಎ ಒಂದು ಅಂದರೆ ಮೊದಲನೇ ಪದ, ಹಾಗಾದರೆ ಇದರಿಂದ ಎಸ್ ಒನ್ ಕಂಡುಹಿಡಿಬೋದಾ? ಎಸ್ ಒನ್ ಅಂದರೆ ಅರ್ಥ ಏನು? ಮೊದಲ ಪದದ ಮೊತ್ತ. ಮೊದಲ ಪದದ ಮೊತ್ತ ಅಂದರೆ ಯಾವುದದು? ಎ ಒನ್ ಅಂದರೆ ಒಂದು. ಎ ಟು ಅಂದರೆ ಮೂರು, ಇದರಿಂದ ಎಸ್ ಟು ಕಂಡುಹಿಡಿಬೋದಾ? ಎಸ್ ಟು ಅಂದರೆ ಏನು? ಎಸ್ ಟು ಅಂದರೆ ಎರಡು ಪದಗಳ ಮೊತ್ತ. ಮೊದಲ ಎರಡು ಪದಗಳ ಮೊತ್ತವನ್ನು ಎಸ್ ಟು ಅಂತ ಹೇಳ್ತಾರೆ. ಹಾಗಾದರೆ ಆ ಮೊದಲ ಎರಡು ಪದಗಳು ಯಾವುದೆಲ್ಲ? ಎ ಒನ್ ಪ್ಲಸ್ ಎ ಟು. ಎ ಒನ್ನ ಬೆಲೆ ಎಷ್ಟು? ಒಂದು ಪ್ಲಸ್ ಮೂರು ಸಮ ನಾಲ್ಕು. ಅದೇ ರೀತಿಯಾಗಿ ಎಸ್ ತ್ರೀ, ಎಸ್ ತ್ರೀ ಅಂದರೆ ಅರ್ಥ ಏನು? ಮೊದಲ ಮೂರು ಪದಗಳ ಮೊತ್ತ. ಆ ಮೂರು ಪದಗಳು ಯಾವುದೆಲ್ಲ? ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ. ಮೊದಲ ಮೂರು ಪದಗಳ ಮೊತ್ತವನ್ನು ಎಸ್ ತ್ರೀ ಅಂತ ಬರೀತಾರೆ. ಮೊದಲನೇ ಪದ ಒಂದು ಪ್ಲಸ್ ಮೂರು ಪ್ಲಸ್ ಐದು, ಉತ್ತರ ಒಂಬತ್ತು ಆಯಿತು. ಈಗ ಗಮನಿಸಿಗ ಎಸ್ ಟು ಮೈನಸ್ ಎಸ್ ಒನ್ ಮಾಡೋಣ. ಎಸ್ ಟು ಮೈನಸ್ ಎಸ್ ಒನ್ ಮಾಡಿ ನೋಡಿ. ಎಸ್ ಟು ಅಂದರೆ ಎಷ್ಟು? ನಾಲ್ಕು. ಮೈನಸ್ ಎಸ್ ಒನ್ ಅಂದರೆ ಒಂದು, ಉತ್ತರ ನಾಲ್ಕು ಮೈನಸ್ ಒನ್ ಅಂದರೆ ಮೂರು. ಇದು ಮೂರು ಯಾವುದಕ್ಕೆ ಸಮನಾಯಿತು? ಅದು ಎ ಟೂಗೆ ಸಮ ಆಯಿತು. ಇದರಿಂದ ನಾವು ಯಾವ ರೀತಿ ಬರೀಬಹುದು ಅಂತೇಳಿದರೆ ಎಸ್ ಟು ಮೈನಸ್ ಎಸ್ ಒನ್ ಅಂದರೆ ಎ ಟೂಗೆ ಸಮ ಆಯಿತು. ಅದೇ ರೀತಿಯಾಗಿ ಎಸ್ ತ್ರೀ ಮೈನಸ್ ಎಸ್ ಟೂ ಮಾಡಿ. ಮೂರು ಪದಗಳ ಮೊತ್ತ ಮೈನಸ್ ಎರಡು ಪದಗಳ ಮೊತ್ತ. ಎಸ್ ತ್ರೀ ಅಂದರೆ ಒಂಬತ್ತು, ಮೈನಸ್ ಎಸ್ ಟೂ ಅಂದರೆ ನಾಲ್ಕು, ಉತ್ತರ ಐದು. ಈ ಐದು ಯಾವುದಕ್ಕೆ ಸಮ ಆಯಿತು? ಐದು ಎಂಬುದು ಅದು ಮೂರನೇ ಪದಕ್ಕೆ ಸಮನಾಯಿತು, ಎ ತ್ರೀ. ಇದರಿಂದ ನಾವು ಹೇಗೆ ಬರೀಬೋದು? ಎಸ್ ತ್ರೀ ಮೈನಸ್ ಎಸ್ ಟೂ ಸಮ ಅದು ಎ ತ್ರೀಗೆ ಸಮನಾಯಿತು. ಇಷ್ಟನ್ನು ಮಾತ್ರ ಗಮನಿಸಿ, ಎಸ್ ಟು ಮೈನಸ್ ಎಸ್ ಒನ್ ಅಂದರೆ ಎ ಟು, ಎಸ್ ತ್ರೀ ಮೈನಸ್ ಎಸ್ ಟು ಸಮ ಎ ತ್ರೀ. ಇದೇ ರೀತಿಯಾಗಿ ನಾವು ಹೇಗೆ ಬರಿತೇವೆ ಅಂತೇಳಿದರೆ ಎಸ್ ಎನ್ ಮೈನಸ್ ಎಸ್ ಟು ಅಂದರೆ ಮೂರು ಮೈನಸ್ ಒಂದು, ಎಸ್ ಎನ್ ಅಂದರೆ ಅದು ಎಸ್ ಎನ್ ಮೈನಸ್ ಒಂದು ಸಮ ಅದು ಯಾವುದಕ್ಕೆ ಸಮನಾಗಿರ್ತದೆ? ಎ ಎನ್ಗೆ ಸಮನಾಗಿರ್ತದೆ. ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದು ಸಮ ಎ ಎನ್ ಆಗಿರುತ್ತದೆ. ಅಥವಾ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು ಯಾವುದಕ್ಕೆ ಸಮನಾಗಿರುತ್ತದೆ ಅಂದರೆ ಎನ್ ಪದಗಳ ಮೊತ್ತ ಮತ್ತು ಎನ್ ಮೈನಸ್ ಒಂದು ಪದಗಳ ಮೊತ್ತದ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ. ಇದು ಇದಕ್ಕಿರುವಂಥ ಸಂಬಂಧ. ಮೊದಲ ಎನ್ನನೇ ಪದ ಮತ್ತು ಎನ್ ಪದಗಳ ಮೊತ್ತದ ನಡುವಿನ ಸಂಬಂಧ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದು ಸಮ ಎ ಎನ್ ಆಗಿರುತ್ತದೆ. ಇದಕ್ಕೆ ಸಂಬಂಧಿಸಿರುವಂಥ ಒಂದು ಉದಾಹರಣೆಯನ್ನು ಗಮನಿಸಿ. ಉದಾಹರಣೆ ಹೇಗೆ ಬರಬಹುದು ಅಂತೇಳಿದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಐದು ಪದಗಳ ಮೊತ್ತ ಇಪ್ಪತ್ತ ನಾಲ್ಕು, ಮೊದಲ ಐದು ಪದಗಳ ಮೊತ್ತ ಇಪ್ಪತ್ತ ನಾಲ್ಕು, ಮೊದಲ ನಾಲ್ಕು ಪದಗಳ ಮೊತ್ತ ಹದಿನೆಂಟು. ಮೊದಲ ಐದು ಪದವನ್ನು ಬರೆಯುವಂಥದ್ದು ಎಸ್ ಐದು, ಮೊದಲ ನಾಲ್ಕು ಪದಗಳ ಮೊತ್ತವನ್ನು ಬರೆಯುವಂಥದ್ದು ಎಸ್ ನಾಲ್ಕು ಸಮ ಹದಿನೆಂಟು. ಆದರೆ ಪ್ರಶ್ನೆ, ಐದನೇ ಪದ ಎಷ್ಟಾಗಿರ್ತದೆ? ಐದನೇ ಪದ ಎಷ್ಟಾಗಿರುತ್ತೆ ಅಥವಾ ಎ ಐದು ಎಷ್ಟಾಗಿರುತ್ತದೆ? ಯಾವ ರೀತಿ ಮಾಡಬಹುದು ಇದನ್ನು? ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದು ಸಮ ಎ ಎನ್. ಎಸ್ ಐದು ಮೈನಸ್ ಎಸ್ ನಾಲ್ಕು ಸಮ ಏನಾಗಿರುತ್ತದೆ? ಅದು ಎ ಐದು ಆಗಿರುತ್ತದೆ. ಹಾಗಾದರೆ ಏನಾಯ್ತು ಈಗ? ಎ ಐದು ಅಂದರೆ ಇಪ್ಪತ್ತ ನಾಲ್ಕು ಮೈನಸ್ ಹದಿನೆಂಟು ಸಮ ಆರು. ಐದನೇ ಪದ ಎಷ್ಟಾಗಿರುತ್ತದೆ? ಅದು ಆರು ಆಗಿರುತ್ತದೆ. ಅದು ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಎಸ್ ಐದು ಅಂದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಪ್ಲಸ್ ಎ ಫೈವ್ ಅಂದರೆ ಮೊದಲ ಐದು ಪದಗಳ ಮೊತ್ತವನ್ನು ಎಸ್ ಐದು ಅಂತ ಬರೆಯುವಂಥದ್ದು. ಎಸ್ ನಾಲ್ಕು ಅಂದರೆ ಮೊದಲ ನಾಲ್ಕು ಪದಗಳ ಮೊತ್ತ. ಎಸ್ ಐದು ಕೊಟ್ಟಿದ್ದರೆ ಇದು ಇಪ್ಪತ್ತ ನಾಲ್ಕು,
ನಾಲ್ಕು ಪದಗಳ ಮೊತ್ತ ಕೊಟ್ಟಿದ್ದರೆ ಹದಿನೆಂಟು, ನಮಗೆ ಬೇಕಾಗಿರುವಂಥ ಐದನೇ ಪದ ಬೇಕಾದರೆ ಏನು ಮಾಡಬೇಕು, 24 ರಿಂದ 18 ಕಳೆದಾಗ ನಮ್ಗೆ ಯಾವ ಸಿಕ್ಕಿತ್ತು, 6ನೇ ಪದ ಸಿಕ್ಕಿತ್ತು. ಹಾಗಾದರೆ ಅದಕ್ಕಿರುವಂಥ ಸಂಬಂಧ ಏನಾಯಿತು, SN-SN-1 = AN, ಅಥವಾ ಎನ್ ಪದಗಳ ಮೊತ್ತ ಮತ್ತು N-1 ಪದಗಳ ಮೊತ್ತದ ವ್ಯತ್ಯಾಸವು ಎನ್ನನೇ ಪದ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇಷ್ಟರವರೆಗೆ ನಾವು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಇದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಲೆಕ್ಕಗಳನ್ನು ಚರ್ಚಿಸಿದ್ದೇವೆ. ಇದಕ್ಕೆ ಸಂಬಂಧಿಸಿರುವಂಥ ಇನ್ನಷ್ಟು ಲೆಕ್ಕಗಳು ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆದಷ್ಟು ಪ್ರಾಕ್ಟೀಸ್ ಮಾಡಿದ ನಂತರ ಈ ಟೈಪಿನ ಅನ್ವಯಿಕ ಲೆಕ್ಕಗಳನ್ನು ಬಿಡಿಸೋಣ. ಅದು ಮುಂದಿನ ತರಗತಿಯಲ್ಲಿ ಅನ್ವಯಿಕ ಲೆಕ್ಕಗಳನ್ನು ಬಿಡಿಸೋಣ. ಸಾಯಿರಾಮ್.